ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ರಾತ್ರಿ ಮಿಕ್ಕಿದಂಥ ಅನ್ನದಿಂದ ಯಾವ ರೀತಿ 2 ಲೇಯರ್ಸ್ ಆಗಿ ರೊಟ್ಟಿಯನ್ನು ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕೊಡಗಿನಲ್ಲಿ ಇದು ಒಂದು ಫೇಮಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ರೊಟ್ಟಿನೇ ಇರುತ್ತೆ ನಮ್ಮ ಕೊಡಗಿನಲ್ಲಿ. ಸೊ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಸೊ ಆವಾಗ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ತಂಗ್ಳನ್ನ ಅಂತ ಏನು ಹೇಳ್ತಾರೆ, ರಾತ್ರಿ ಮಿಕ್ಕಿದಂಥ ಅನ್ನನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಕೈಯಲ್ಲಿ ಈ ರೀತಿ ನಾದ್ಕೊಳ್ಬೇಕು, ಅಂದರೆ ಫುಲ್ ರೈಸ್ ಬಂದು ಫುಲ್ ಸ್ಮ್ಯಾಶ್ ಆಗಬೇಕು. ಸೊ ಅಷ್ಟರವರೆಗೂ ಇದನ್ನು ಈ ರೀತಿ ನಾದ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಅವಾಗ ತಾನೇ ಮಾಡಿದ ರೈಸ್ನಿಂದ ಅಕ್ಕಿ ರೊಟ್ಟಿಯನ್ನು ಮಾಡ್ತೀನಿ ಅಂತ ಹೇಳಿದರೆ ಚೆನ್ನಾಗಿ ಆರಬೇಕು, ನಂತರ ರೊಟ್ಟಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಇದು ಚೆನ್ನಾಗಿ ನಾದ್ಕೊಂಡಾಗಿದೆ. ಇದಕ್ಕೆ ಇವಾಗ ನಾನು 2 ಹಿಡಿ ಆಗುವಷ್ಟು ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಹಿಡಿ ಆಗುವಷ್ಟು ಅನ್ನ ತೊಗೊಂಡಿದ್ದೆ ನೋಡಿ, ಅದಕ್ಕೆ ನಾನಿಲ್ಲಿ 2 ಹಿಡಿ ಆಗುವಷ್ಟು ರೈಸ್ ಫ್ಲೋರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಹಿಡಿ ಆಗುವಷ್ಟು ಅನ್ನ ತೊಗೊಂಡಿದ್ದೆ ನೋಡಿ, ಅದರಲ್ಲಿ ಒಂದು 3 ರಿಂದ 4 ರೊಟ್ಟಿ ಅಂತೂ ಆಗುತ್ತೆ. ನೀವೇನಾದರೂ ತುಂಬ ಜಾಸ್ತಿ ಮಾಡ್ತೀನಿ ಅಂತ ಇದ್ದರೆ ಇದೇ ಮೆಷರ್ಮೆಂಟನ್ನು ನೀವು ಫಾಲೋ ಮಾಡಿದರೆ ಆಯಿತು. ಸೊ ಇದನ್ನು ಇವಾಗ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಹಾಗೆಯೇ ನಾದ್ಕೊಳ್ಬೇಕಾದ್ರೆ ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡೋದಾಗಲಿ ಅಥವಾ ಆಯಿಲನ್ನು ಆ್ಯಡ್ ಮಾಡೋದಾಗಲಿ ಅದು ಯಾವುದನ್ನೂ ಮಾಡಬಾರ್ದು. ಅನ್ನದಲ್ಲಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ, ಅದೇ ಇದರಲ್ಲಿ ನಾವು ಇದನ್ನು ನಾದ್ಕೊಳ್ಬೇಕು. ಓಕೆ, ಇವಾಗ ಕಾಣಿಸ್ತಾ ಇರ್ಬೋದು ಅದು ತಟ್ಟೆಯಿಂದ ತನ್ನಿಂತಾನಾಗಿ ಬಿಡ್ತಾ ಬರ್ತಾ ಇದೆ ನೋಡಿ. ಇಲ್ಲಿ ಇಷ್ಟರವರೆಗೂ ನಾವು ಇದನ್ನು ನಾದ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಇದು ಕರೆಕ್ಟಾಗಿ ನಾದ್ಕೊಂಡು ಆಗಿದೆ. ಇವಾಗ ಇದನ್ನು ನಾವು ಚಪಾತಿಗೆಲ್ಲ ಯಾವ ರೀತಿ ನಾವು ರೌಂಡ್ ಮಾಡಿ ಇಟ್ಕೊಳ್ತೀವೋ, ಸೊ ಆ ರೀತಿ ರೌಂಡ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಇವಾಗ ಒಂದು 4 ರೊಟ್ಟಿ ಆಗುತ್ತೆ. ಇವಾಗ ನೀವು ತವನ ಕಾಯಲಿಕ್ಕೆ ಇಟ್ಕೊಳ್ಬೇಕು. ಸೊ ಇವಾಗ ಈ ರೀತಿ ರೌಂಡ್ ಮಾಡ್ಕೊಂಡಾಗಿದೆ. ಇವಾಗ ನಾನು 1 ಕಪ್ನಲ್ಲಿ ನೀರನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೀರು ಯಾವುದಾದ್ರೂ ನೀರಾಗುತ್ತೆ, ಅಂದರೆ ಕೈಗೆ ಸ್ವಲ್ಪ ಉದುರಿಸ್ಕೊಳ್ಬೇಕು. ಸೊ ಇವಾಗ ಈ ರೀತಿ ಕೈಗೆ 2 ಕೈಗೂ ನೀರನ್ನು ಉದುರಿಸ್ಕೊಂಡು ಈ ರೀತಿ ತಟ್ಕೊಳ್ಬೇಕು ಒಂದು ಸ್ವಲ್ಪ, ಅಂದರೆ ಸ್ವಲ್ಪ ರೊಟ್ಟಿ ಬಂದು ತುಂಬ ಅಗಲ ಆಗಬೇಕು ಅಂತಿದ್ದರೆ ಈ ರೀತಿ ತಟ್ಕೊಳ್ಬೇಕು. ಹಾಗೆಯೇ ಈ ರೀತಿ ತಟ್ಕೊಳ್ಬೇಕಾದ್ರೆ ನೀವು ಮಾಡಿರೋಂಥ ಹಿಟ್ಟು ಕೈಗೆ ಅಂಟ್ಕೊಳ್ತಿದೆ ಅಂತಂದಾಗ ಬೆರಳಿಗೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ತಾಗಿಸ್ಕೊಂಡು ಮತ್ತೆ ಈ ರೀತಿ ರೌಂಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಇಷ್ಟಾಗಲೇ ಆಯಿತು. ಇವಾಗ ನಾನು ಒಂದು ಪ್ಲಾಸ್ಟಿಕನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂತ ಹೇಳಿದರೆ ತಟ್ಕೊಳ್ಳಿಕ್ಕೆ, ರೊಟ್ಟಿಯನ್ನು ತಟ್ಕೊಳ್ಳಿಕ್ಕೆ. ಇವಾಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ರೈಟ್ ಹ್ಯಾಂಡ್ನಿಂದ ಈ ರೀತಿ ತಟ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡದು ಕಿರುಬೆರಳು ಇದೆ ನೋಡಿ, ಅದನ್ನು ಈ ರೀತಿ ರೌಂಡ್ ಆಗಲಿಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳುವಂಥದ್ದು. ಇವಾಗ ನೋಡಿ, ಕಿರುಬೆರಳಿನ ಸೈಡಿಗೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ತಾಗಿಸ್ಕೊಂಡ್ಬಿಟ್ಟು ಈ ರೀತಿ ತಟ್ಕೊಳ್ಬೇಕು. ನಮ್ಮ ರೈಟ್ ಹ್ಯಾಂಡ್ನಿಂದ ಹಿಟ್ಟನ್ನು ಈ ರೀತಿ ತಳ್ತಾ ಮುಂದಕ್ಕೆ ಹೋದಾಗ ರೊಟ್ಟಿ ಅಗಲ ಹಾಗೂ ರೌಂಡ್ ಆಗ್ತಾ ಹೋಗುತ್ತೆ. ನಮ್ಮ ಕೊಡಗಿನಲ್ಲಂತೂ ಆಲ್ಮೋಸ್ಟ್ ಇದೇ ರೀತಿ ಮಾಡುವಂಥದ್ದು ಮೆಥಡ್. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಇವಾಗ ನಮ್ಮ ರೊಟ್ಟಿ ಮೇಲೆ ಇದು ಬೆರಳು ಕಾಣಬಾರ್ದು ಅಂತಿದ್ರೆ ಕೈ ಬೆರಳು ಮೇಲೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಲೈಟಾಗಿ ಈ ರೀತಿ ಉಜ್ಕೊಳ್ಬೇಕು. ನಂತರ ಕೊನೆಯಲ್ಲಿ ಈ ರೀತಿ ರೌಂಡಾಗಿ ಈ ರೀತಿ ತಟ್ಕೊಳ್ಬೇಕು. ಸೊ ಇವಾಗ ಪ್ಯಾನ್ ಕೂಡ ಕಾದಿದೆ. ಇವಾಗ ನಾನು ನಿಧಾನವಾಗಿ ರೊಟ್ಟಿಯನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಹೀಗೆ ಕಾಯ್ತಾ ಇರಲಿ, ಇದನ್ನು ಮತ್ತೆ ತಿರುಗಿಸ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ. ಇವಾಗ ನಾವು 2nd ರೊಟ್ಟಿಯನ್ನು ಮಾಡೋಣ. ಸೊ ಇವಾಗ ನಾನು ಆವಾಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ತಟ್ಕೊಳ್ಬೇಕು. ನಾವು ಮಧ್ಯದಿಂದನೇ ಈ ರೀತಿ ತಟ್ಕೊಂಡಾಗ ಅದು ಹಿಟ್ಟು ಮುಂದೆ ಮುಂದೆ ಹೋಗ್ತಾ ಅದು ರೌಂಡ್ ಆಗುತ್ತೆ. ಹಾಗೂ ಈ ರೀತಿ ತಟ್ಕೊಳ್ಬೇಕಾದ್ರೆ ಹಿಟ್ಟು ಬಂದು ಕೈಗೆ ಅಂಟ್ಕೊಳ್ತಿದೆ ಅಂದಾಗ ನೀವು ಕೈ ಬೆರಳಿಗೆ ನೀರನ್ನು ತಾಗಿಸ್ಕೊಂಡು ಈ ರೀತಿ ತಟ್ಕೊಳ್ಬೇಕು. ಸೊ ಇವಾಗ ಇದು ಒಂದು ಸೈಡ್ ಬೆಂದಿದೆ, ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು. ಇವಾಗ ನಾವು 1-4 ನಿಮಿಷನಾದರೂ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ಆವಾಗ 2 ಲೇಯರ್ಸ್ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಚೆನ್ನಾಗಿ ಬೆಂದಿದೆ 2 ಸೈಡ್ ಕೂಡ. ಇವಾಗ ನಾವು ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಇದನ್ನು ನಾವಿವಾಗ ಸ್ಟವ್ ಮೇಲೆ ಹೀಗೆ ಇಡಬೇಕು,
ಡೈರೆಕ್ಟಾಗಿ ಪ್ಯಾನೇನು ಇಡುವ ಹಾಗಿಲ್ಲ, ಡೈರೆಕ್ಟಾಗಿ ಈ ರೀತಿ ಇಡಬೇಕು. ಅಂದರೆ ತಂದೂರಿ ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ ಆ ರೀತಿ. ಸೊ ಇವಾಗ ರೌಂಡ್ ರೌಂಡ್ ಸಹ ಇದನ್ನು ಇವಾಗ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಇದು ಆಗಿದೆ ಒಂದು ಸೈಡ್. ಸೊ ಇವಾಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಕಾಣಿಸ್ತಾ ಇರ್ಬೋದು ನೋಡಿ, ಉಬ್ಬಿ ಬರ್ತಾ ಇದೆ ರೊಟ್ಟಿ ಬಂದು. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇನ್ನೊಂದು ರೊಟ್ಟಿಯನ್ನು ಸಹ ತವದ ಮೇಲೆ ಹಾಕೋಣ. ಹಾಗೆಯೇ ನಾನು ಆವಾಗಲೇ ಮಾಡಿದಂಥ ರೊಟ್ಟಿಯನ್ನು ಇವಾಗ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಟೂ ಲೇಯರ್ಸ್, ತುಂಬ ಚೆನ್ನಾಗಿದೆ. ಎರಡು ರೊಟ್ಟಿ ರೀತಿ ತಿನ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ತುಂಬ ಕ್ರಿಸ್ಪಿಯಾಗಿದೆ ಕೂಡ. ನಾವು ಹೋಟೆಲ್ನಲ್ಲಿ ಯಾವ ರೀತಿ ತಂದೂರಿ ರೊಟ್ಟಿಯನ್ನು ತಿಂತೀವೋ ಸೇಮ್ ಅದೇ ರೀತಿ ಮನೆಯಲ್ಲಿ ನೀವು ತಂದೂರಿ ರೈಸ್ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಸೊ ಇವಾಗ ಇದು ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಈ ಸೆಕೆಂಡ್ ರೌಂಡ್ ನಾವು ತಿರುಗಿಸ್ತೀವಿ ನೋಡಿ. ಸೊ ಆವಾಗ ಅದು ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ಹೇಳಿದಾಗೆ. ಆವಾಗ ಮಾತ್ರ ನಾವು ಮಾಡುವಂಥ ರೊಟ್ಟಿ ಬಂದು ಟೂ ಲೇಯರ್ಸ್ ಆಗಿ ಬರುತ್ತೆ. ಓಕೆ, ಇವಾಗ ಇದು ಎರಡೂ ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ತವಾದಿಂದ ಈಗ ತೆಗಿತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಹೀಗೆ ಇಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಾದಮೇಲೆ ನಾವು ಮತ್ತೆ ಇದನ್ನು ತಿರುಗಿಸ್ಕೊಳ್ಬೇಕು. ಸೊ ಇವಾಗ ಕಾಣಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಹೀಗೆ ಎಲ್ಲ ರೊಟ್ಟಿಯನ್ನು ಮಾಡಿಕೊಂಡ್ರೆ ಆಯಿತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ರೈಸ್ ರೊಟ್ಟಿ ಅಥವಾ ತಂದೂರಿ ರೈಸ್ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ. ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.